ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದೀವಿ? ಯೋಚನೆ ಮಾಡಿ ನೋಡಿ, ಎಲ್ಲಾದ್ರೂ ಹೇಳ್ಕೊಟ್ಟಿದೀವ? ಮುಂದೆ ನೀವು ಎಂಥ ಸಂಗತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯನ ಪಾಠ ಮಾಡಿದೀವ? ಇಲ್ಲ. ಮತ್ತ ಅವ್ರು ಹೇಗ್ ಆಯ್ಕೆ ಮಾಡ್ಕೋತಾನೆ? ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ, ಇಷ್ಟ ಬಂದಾಗ ಮದ್ವೆ ಮಾಡ್ಕೋತಾರೆ, ನಾಲ್ಕು ದಿನಕ್ಕೆ ಮದ್ವೆ ಮುರಿದು ಅವ್ರ ಪಡಿಗೆ ಅವ್ರು ಹೋಗ್ತಾರೆ. ಎಲ್ಲಿದೆ ಮೂಲ ಸಮಸ್ಯೆ? ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ. ಹೋಗ್ಲಿ, ನಮಗೆ ಹಿರಿಯರಿಗಾದ್ರೂ ಗೊತ್ತಾ ಎಂಥ ಸಂಗತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ? ಅದು ಇಲ್ಲ. ನಾವೇನ್ ಮಾಡ್ತೀವಿ, ಹುಡುಗಂಗೆ ಎಷ್ಟು ಸಂಬಳ, ಹುಡುಗಿ ಏನ್ ಓದಿದಾಳೆ, ಬೆಳಗಿದಾಳ, ಬೆಳಗಿದ್ರೇನು ಕಪ್ಪಗಿದ್ರೇನು ಅದನ್ನೇ ನೆಕ್ಕಾಗತ್ತ? ಆಮೇಲೆ ಅವ್ರು ಹೇಗಿದ್ದಾರೆ, ಅವರಿಬ್ರು ಗುಣ ಸ್ವಭಾವ ಹೊಂದತ್ತ, ಒಳ್ಳೆ ಒಳ್ಳೆ ಒಂದು ಸ್ವಭಾವ ಇದೆಯಾ, ಇದನ್ನೆಲ್ಲ ನೋಡಲ್ಲ ನಾವು. ಏನನ್ ನೋಡ್ತೀವಿ? ಬೆಳಗಿದಾರ, ಕೆಲ್ಸ ಇದೆಯಾ. ಸಂಸ್ಕೃತದಲ್ಲಿ ಒಂದು ತಮಾಷೆಗೊಂದು ಶ್ಲೋಕ ಹೇಳ್ತಾರೆ, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವ ಕುಲಮಿಚ್ಛಂತಿ ಮೃಷ್ಟ ಅನ್ನ ಇತರೆ ಜನಾಹ ಅಂತ. ಒಂದ್ ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನ್ ನೋಡ್ತಾರೆ ಅಂತ, ಹುಡುಗಿ ಹುಡುಗ ಚೆನ್ನಾಗಿದ್ದಾನ ಅಂತ ನೋಡ್ತಾಳಂತೆ. ಆಮೇಲಿಂದ ಅವರ ತಾಯಿ, ಹುಡುಗಿ ತಾಯಿ ಇರ್ತಾಳೆ, ಹುಡುಗಂಗ್ ದುಡ್ಡ ಎಷ್ಟು ಅಂತಾರೆ, ನಾ ಕಷ್ಟಪಟ್ಟಂಗ್ ನನ್ ಮಗಳು ಕಷ್ಟಪಡೋದ್ ಬೇಡಪ್ಪ, ದುಡ್ಡ ಎಷ್ಟಿದೆ ಹುಡುಗಂಗೆ ಅಂತ. ಆಮೇಲೆ ತಂದೆ ಏನ್ ಓದಿದಾನೆ ಅಂತ ನೋಡ್ತಾರಂತೆ. ಆಮೇಲೆ ಬಂಧು ಬಾಂಧವರೆಲ್ಲನೂ ಯಾವ ಜಾತಿ ಯಾವ ಜಾತಿ ಅಂತ ನೋಡ್ತಾರೆ. ಉಳಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಊಟ ಹೇಗಿತ್ತು ಮದ್ವೆ ಮನೆಯಲ್ಲಿ ಅಂತ ನೋಡ್ತಾರೆ. ನಾವಿವತ್ ನೋಡ್ತಿರೋದು ಇಷ್ಟೇನೆ, ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತಿವಿ. ಮತ್ ಅಲ್ಲೂ ಕೂಡ ಸಮಸ್ಯೆ, ಜಾತಿ ಜಾತಕ, ಜಾತಿ ಯಾವ ಜಾತಿ, ಎಲ್ಲರೂ ಮನುಷ್ಯ ಜಾತಿ. ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವರನ್ನ ಆಯ್ಕೆ ಮಾಡ್ಕೋಬೇಕೆ ಹೊರತು ಜಾತಿ ನೋಡಿ ಮದ್ವೆ ಮಾಡ್ಕೊಂಡಿದ್ದೀನ ಆಮೇಲಿಂದ ಅವರಿಬ್ರ ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ? ಎಷ್ಟು ಮದ್ವೆಗಳು ಜಾತಕ ನೋಡಿ ಆಗಿವೆ, ಆ ಜಾತಕದಲ್ಲಿ ಇವ್ರು ಡೈವರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಜಾತಕ ನೋಡಿ ಮದ್ವೆ ಮಾಡಿದವರೆಲ್ಲ ಇವತ್ ಚೆನ್ನಾಗಿದಾರ? ಇಲ್ಲ. ಅಥವಾ ಜಾತಕ ನೋಡದೆ ಎಷ್ಟೊಂದ್ ಜನ ಮದ್ವೆ ಆಗಿದ್ದಾರೆ, ಅವರ ಸಂಸಾರ ಎಲ್ಲ ಹಾಳಾಗ್ ಹೋಗಿದ್ಯಾ? ಖಂಡಿತ ಇಲ್ಲ, ಎರಡೂ ಇಲ್ಲ. ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರುತ್ತೆ ಹೊರತು ಎಲ್ಲೋ ಯಾವಾಗ್ಲೋ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ. ನಮ್ಮ ಭವಿಷ್ಯ ಹಿಂದೆನೆ ನಿರ್ಧಾರ ಆಗಿದ್ರೆ ಹಾಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ? ಹಾಗ ನಾವು ಕೈ ಕಟ್ಕೊಂಡು ಕೂತಿದ್ರೆ ಆಯ್ತು, ನಾವು ಕೂತಿದ ಕಡೆಗೆ ಊಟ ಬರುತ್ತೆ, ಬರ್ಬೇಕು ಅಂತಿದ್ರೆ ಬರುತ್ತೆ, ಇಲ್ದಿದ್ರೆ ಇಲ್ಲ. ಹಾಗೆ ಹೇಳಕ್ಕಾಗತ್ತಾ? ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರ್ಬೇಕೆ ಹೊರತು ಯಾವ್ದೋ ಹಿಂದೆನೆ ನಮ್ ಬರ್ದಾಗಿದೆ ಬ್ರಹ್ಮ ಇಲ್ಲೆಲ್ಲ ಬರೆದು ಬಿಟ್ಟದನ್ನ ಅದರಂತೆ ನನ್ನ ಜೀವನ ನಡೆಯುತ್ತೆ ಅಂತ ಇಲ್ಲ. ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು, ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಹೇಗ್ ಆಯ್ಕೆ ಮಾಡ್ಕೋಬೇಕು? ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ, ಗುರಿ ಇಟ್ಕೋ. ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು. ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು, ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನವರು ಇರೋದ್ರಿಂದ ಆ ಮಾತು ಹೇಳ್ತಿದ್ದೀನಿ, ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡತ್ತೆ. ಇದಕ್ಕಿದಾಗೆ ನೋಡ್ಬಿಡ್ತಾರೆ, ತಕ್ಷಣ ಪ್ರೀತಿ ಉಕ್ಕ ಹರಿದು ಬಿಡತ್ತೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಹಿಂದ್ ವಿಚಾರಿಸ್ಲಿಲ್ಲ, ಮುಂದ್ ವಿಚಾರಿಸ್ಲಿಲ್ಲ, ಇಡೀ ಜೀವನ ಅವ್ರ ಜೊತೆ ಬಾಳ್ಬೇಕು. ಏನು ಎತ್ತ ಅಂತ ಕೇಳೋ ಪ್ರಶ್ನೆನೆ ಇಲ್ವಾ? ಅದ್ ಹೇಗ್ ಹುಟ್ಟತ್ತೆ? ಅದು ನನಗಂತೂ ಗೊತ್ತಿಲ್ಲ. ಹುಟ್ಟಕ್ ಸಾಧ್ಯವೇ ಇಲ್ಲ, ಅದು ಸುಮ್ನೆ ಕೇವಲ ಅಟ್ರಾಕ್ಷನ್ ಮಾತ್ರ. ಅದು ಆತರ ಮಾಡಿದಾಗ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ನಾವ್ ಹೇಗ್ ಅನ್ಕೊಳ್ಳೋದು? ಒಂದು ಲೇಖನ ಬಂದಿತ್ತು ಹಿಂದೆ, ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಮಗುನ ಯಾವ ವಿಷಯಕ್ಕೆ ಟ್ಯೂಷನ್ ಕಳಿಸ್ತೀರಾ? ನಾವ್ ಯಾವಾಗ್ಲೂ ಯಾತ ಕಳಿಸ್ತೀವಿ ಹೇಳಿ? ಮ್ಯಾಥ್ಸ್ ಅಲ್ಲಿ 99 ಬಂದಿದೆ, ಕನ್ನಡದಲ್ಲಿ 35 ಬಂದಿದೆ, ಇವಾಗ ಯಾವ್ದಕ್ ಟ್ಯೂಷನ್ ಕಳಿಸ್ತೀವಿ? 35 ಬಂದಿರೋದಕ್ ಟ್ಯೂಷನ್ ಕಳಿಸ್ತೀವಿ. ಮಾಡ್ಬೇಕಾಗಿರೋದ್ ಹಾಗಲ್ಲ, 99 ಯಾವ್ದಕ್ ಬಂದಿದ್ಯೋ ಅದಕ್ ಟ್ಯೂಷನ್ ಕಳಿಸ್ಬೇಕು. ಯಾಕೆಂದ್ರೆ ಅದವ್ರ ಕ್ಷೇತ್ರ, ಅಲ್ಲವ್ರು ಮುಂದ್ ಹೋಗ್ತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ 99 ಬಂದಿದ್ಯಾ ಕಳಿಸಿ, ಮ್ಯಾಥಮೆಟಿಕ್ಸ್ ಅಲ್ಲಿ 35 ಬಂದಿದೆ, ಕನ್ನಡದಲ್ಲಿ 90 ಬಂದಿದ್ರೆ ಕನ್ನಡಕ್ ಟ್ಯೂಷನ್ ಹಾಕ್ಬೇಕು. 35 ಬಂದಿದ್ದಕ್ ಟ್ಯೂಷನ್ ಹಾಕೋದಲ್ಲ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ಎಲ್ಲಾದನ್ನು ತಂದು ಆವರೇಜ್ ತಂದು ನಿಲ್ಲಿಸ್ತಾ ಇದೀವಿ. ಹಾಗಲ್ಲ, ಅವರಲ್ಲಿ ಪ್ರತಿಭೆ ಇದ್ರೆ ಔಟ್ ಆಫ್ ಔಟ್ ಹೋಗ್ತಾರೆ, ಅವರು 100% ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ ಇದ್ರು, ಅವ್ರ ಹೆಸರು ಪಿಕಾಸೋ ಅಂತ ಹೇಳಿ. ಅವ್ರ ತಾಯಿ ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ರಂತೆ, ನೀನ್ ಏನ್ ಬೇಕಾದ್ರೂ ಮಾಡು, ಇಂಥ ಕ್ಷೇತ್ರ ಅಂತ ನಾನ್ ಹೇಳಲ್ಲ, ನಿನ್ಗೆ ಇಷ್ಟ ಬಂದಿದ್ ಕ್ಷೇತ್ರಕ್ಕೆ ನೀನ್ ಹೋಗು. ಅಲ್ಲಿ ನೀನೇನಾದ್ರೂ ರಾಜಕೀಯಕ್ಕೆ ಸೇರಿದ್ರೆ ನೀನ್ ಪ್ರೆಸಿಡೆಂಟ್ ಆಗ್ಬೇಕು, ನೀನೇನಾದ್ರೂ ಮಿಲಿಟರಿಗೆ ಸೇರಿದ್ರೆ ಅದ್ರಲ್ಲಿ ಟಾಪ್ ಏನ್ ಪೋಸ್ಟ್ ಇದೆ ಅದಕ್ಕೆ ಹೋಗ್ಬೇಕು, ಅದು ನೀ ಎಲ್ಲಿಗ್ ಬೇಕಾದ್ರೂ ಹೋಗು ಅಂತ. ಪಿಕಾಸೋ ಆರ್ಟಿಸ್ಟ್ ಆದ, ಚಿತ್ರಕಲೆನ ಆಯ್ಕೆ ಮಾಡ್ಕೊಂಡ, ಅವನೇನಾದ ಅಂದ್ರೆ ಪಿಕಾಸೋ ಆದ ಅಂತ. ಅಂದ್ರೆ ಏನು, ಚಿತ್ರಕಲೆಯಲ್ಲಿ ಅವನ್ ಬಿಟ್ರೆ ಇನ್ ಯಾರಿಲ್ಲ, ಅವನ್ದೇ ಒಂದು ಸ್ಥಾನ ಆಗೋಯ್ತು, ಆ ಮಟ್ಟಕ್ಕೆ ಅವನ್ ಬೆಳೆದ ಅಂತ ಹೇಳಿ.
ನಾವು ಮಕ್ಕಳನ್ನ ಹಾಗೆ ಬೆಳೆಸಬೇಕೆ ಹೊರತು ಆ ಹಂತಕ್ಕೆ ನಾವು ಬೆಳಿಬೇಕು. ಸ್ಕೋಪ್ ಇರೋದಕ್ಕೆ ಈಗಾಗಲೇ ನಾವು ಹೋಗೋದಲ್ಲ, ಅದು ಏನಾಗತ್ತೆ ನಮ್ ಪ್ರತಿಭೆ ಅರಳದ ಲೆಕ್ಕ ಅಲ್ಲ, ಅದು ಸ್ಕೋಪ್ನ ನಾವು ತಂದು ಕೊಡ್ತೀವಿ. ಇವತ್ ನೋಡಿ ಇಡೀ ಜಗತ್ತಲ್ಲಿ ಪಿಕಾಸೋ ಅಂದ್ರೆ ಪಿಕಾಸೋ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವನಲ್ಲ ಸಾಮರ್ಥ್ಯ ಆಯ್ತು, ಪಿಕಾಸೋನಲ್ಲ ಸಾಮರ್ಥ್ಯ ಆಯ್ತು, ಅವಾಗ ಅವನ್ ಹೋಗ್ತಾರೆ. ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ ಇವತ್ತು, ಸರ್ಟಿಫಿಕೇಟ್ ಇಲ್ದ್ರೆ ನಮಗ್ ಜೀವನಾನೇ ಆಗಲ್ಲ, ಸರ್ಟಿಫಿಕೇಟ್ ಬೇಕು. ಈಗ ನಾವು ಶಾಲೆಗೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ಮೊದಲನೇ ಪ್ರಶ್ನೆ ಎಲ್ರು ಕೇಳೋದಾದೇನೆ, ಏನನ್ನ ನಿಮಗ್ ಸರ್ಟಿಫಿಕೇಟ್ ಇಲ್ವಲ್ಲ ಏನ್ ಮಾಡ್ತೀರಾ? ಯಾಕೆ ಏನ್ ಮಾಡ್ತೀವಿ? ನಮಗ್ ನನ್ನಲ್ಲಿ ಪ್ರತಿಭೆ ಇದೆ, ನನಗೆ ಈ ವಿಷಯ ಗೊತ್ತಿದೆ ಅಂತ ಹೇಳೋದಿಕ್ಕೆ ಯಾವ್ದೋ ಚೀಟಿ ಬೇಕಾ? ನಾನೇ ಎದುರುಗಿಲ್ವಾ? ಚೀಟಿ ಬೇಕಾ ಅದಕ್ಕೆ? ಬೇಕಾಗಿಲ್ಲ. ನಾನ್ ಏನ್ ಮಾಡ್ತೀನಿ ಅಂತ ನಾನೇ ತೋರಿಸ್ತಾ ಇದ್ದೀನಿ. ಇವಾಗ MS ಸುಬ್ಬಲಕ್ಷ್ಮಿ ಅವ್ರ ಕೈಲಿ ಕಚೇರಿ ಮಾಡ್ತೀನಿ. ಯಾರು ಕಚೇರಿಗೆ ಸ್ಟೇಜ್ ಹತ್ತಕ್ ಮುಂಚೆ ನಿಮ್ ಹತ್ರ MA ಮ್ಯೂಸಿಕ್ ಸರ್ಟಿಫಿಕೇಟ್ ಇದೆಯಾ ಕೊಡಿ ಅಂತ ಯಾರು ಕೇಳಿದ್ರ? ಕೇಳಿಲ್ಲ. ರಾಜ್ಕುಮಾರ್ ಏನ್ ಓದಿದಾರ? 4th standard ಓದಿದ್ರು. ರಾಜ್ಕುಮಾರ್ ಹೆಸರು ಎಲ್ರಿಗೂ ಗೊತ್ತಿಲ್ವಾ? ಡಾಕ್ಟರೇಟ್ ಬಂದಿತ್ತು, ಅವ್ರಿಗೆ ಡಾಕ್ಟರೇಟ್ ಕೊಟ್ರು. ಗಂಗೂಬಾಯಿ ಹಾನಗಲ್ ಅವರು, ಅವ್ರ 4th class ಅಷ್ಟೇ ಅಂತ ಓದಿದ್ದು ಗಂಗೂಬಾಯಿ. ಅವ್ರ ಹೆಸರಲ್ಲಿ ಇವತ್ತು ಯೂನಿವರ್ಸಿಟಿ ಇದೆ, ಮ್ಯೂಸಿಕ್ ಯೂನಿವರ್ಸಿಟಿ ಇದೆ. ಅವ್ರಿಗೆ ಮ್ಯೂಸಿಕ್ ಡಿಗ್ರಿ ಇರಲಿಲ್ಲ. ಹಾಗಿದ್ರೆ ನಾವ್ ಎಲ್ಲಿ ಯೋಚನೆ ಮಾಡ್ತಾ ಇದೀವಿ? ನಾವ್ ಏನೋ ಸರ್ಟಿಫಿಕೇಟ್ ನಾವ್ ಯೋಚನೆ ಮಾಡ್ತಿದೀವಿ. ನಿಜವಾಗ್ಲೂ ಯಾರು ಬೆಳೆದಿದ್ದಾರೆ ಅವ್ರ ಯಾರ ಹತ್ರನೂ ಸರ್ಟಿಫಿಕೇಟ್ ಇಲ್ಲ. ಬೇಕಾದ್ರೆ ನೋಡಿ ಒಂದು ಘಟನೆ ಯಾವ್ದು ಅಂತ ಹೇಳ್ತಾರೆ, ಫಾರಿನ್ ಅಲ್ಲಿ ಆಫ್ರಿಕಾದಲ್ಲಿ ನಡೆದಂಥದ್ದು. ಒಬ್ಬ ನೀಗ್ರೋ ಇದ್ದ, ಅವನನ್ನ ಒಂದು ವೆಟರ್ನರಿ ಹಾಸ್ಪಿಟಲ್ ನಲ್ಲಿ ಅವನೇನೋ ಒಂದು ಕೆಲಸ ಮಾಡ್ತಿದ್ದ, ಜವಾನನ್ ಕೆಲಸ ಮಾಡ್ತಾ ಇದ್ದ. ಒಂದ್ಸರ್ತಿ ಏನಾಯ್ತು, ಅಲ್ಲಿ ಯಾವ್ದೊಂದು ಪ್ರಾಣಿ ತಂದ್ರು, ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ಬೇಕಾಗಿತ್ತು. ಇವನ್ ತುಂಬಾ ಗಟ್ಟಿಗಟ್ಟಿಯಾಗಿದ್ದ ಆ ನೀಗ್ರೋ. ಸರಿ, ಅವನನ್ನ ಕರೆದ್ರು, ಬಾ ಬಂದು ಒಂಚೂರು ಕೈಕಾಲು ಹಿಡ್ಕೋ ಬಾ ಇದ್ರದ್ದು. ಸರಿ, ಹೋದ, ಕೈಕಾಲು ಹಿಡ್ಕೊಂಡ. ಅದು ಅವನ್ ಜೀವನದ ಟರ್ನಿಂಗ್ ಪಾಯಿಂಟ್. ಹೋಗಿ ಹಿಡ್ಕೊಂಡು ಅವನ್ಗೆ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಸಕ್ತಿ ಇತ್ತು ಅವನ್ಗೆ. ಅವನ್ ಅನಕ್ಷರಸ್ಥ, ಏನ ಹೆಬ್ಬೆಟ್ಟು, ಅವನಿಗೆ ಏನು ಗೊತ್ತಿರ್ಲಿಲ್ಲ. ಹೋದ, ಹೋಗಿ ಹಿಡ್ಕೊಂಡ, ಇಂಜೆಕ್ಷನ್ ಚುಚ್ಚಿದ್ರು, ನೋಡ್ದು ಇವನ್ ಗಟ್ಟಿಯಾಗಿದೆ, ಚೆನ್ನಾಗಿ ಹಿಡ್ಕೊಂಡ ಆ ಪ್ರಾಣಿನ. ಮುಂದೆ ಏನ್ ಮಾಡಿದ್ರು, ಪ್ರತಿ ಸರ್ತಿ ಏನಾದ್ರು ಮಾಡ್ಬೇಕ್ರೆ ಬಾರೋ ಹಿಡ್ಕೋ ಬಾರೋ ಹಿಡ್ಕೋ ಅಂತ ಇವನ್ ಕರೆಯಕ್ ಶುರು ಮಾಡಿದ್ರು. ಇವನ್ ಅದನ್ನ ನೋಡಿ 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 ಒಂದ್ಸಲಿ ಒಬ್ಬ ಡಾಕ್ಟರ್ ಬಂದು ಯಾವ್ದೋ ಒಂದ್ ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ದ. ಇವನೇನ್ ಮಾಡೋನಂತ ಅಂತ ಹೇಳಿದ್ರೆ, ಆ ಶಸ್ತ್ರಾಸ್ತ್ರಗಳನ್ನ ಕೊಡ್ಬೇಕಾದ್ರೆ ಆಪರೇಷನ್ಗೆ ಯಾವ್ದು ಕೊಡು ಅಂತ ಡಾಕ್ಟರ್ ಹೇಳ್ಬೇಕು. ಹೇಳದ್ಮೇಲೆ ಪಕ್ಕದಲ್ಲಿರೋರು ಅಸಿಸ್ಟೆಂಟ್ ಕೊಡ್ತಾರೆ. ಇವನ್ ಹಾಗಲ್ಲ, ಅವ್ರು ಮಾಡ್ತಾ ಇದ್ದಾಗ ಇವನೇ ನೆಕ್ಸ್ಟ್ ಯಾವ್ದು ಬೇಕು ಅಂತ ಇವನೇ ಕೊಡ್ತಾ ಇದ್ನಂತೆ. ಅಷ್ಟ್ರ ಮಟ್ಟಕ್ಕೆ ತಯಾರಾದ ಇವನು. ಆಮೇಲೆ ಒಂದ್ ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ರು ಡಾಕ್ಟ್ರು. ಇವನ್ ಹೇಳ್ದ, ಸಾಕು ನಿಲ್ಸಿ, ಇನ್ ಮುಂದೆ ಹೊಲಿಗೆ ಹಾಕ್ಬೇಡಿ ಅಂತ. ಡಾಕ್ಟ್ರು ಕೋಪ ಬಂದ್ಬಿಡ್ತು, ನಾನ್ ಡಾಕ್ಟರ್, ನಾನ್ ಓದ್ಕೊಂಬಂದಿದ್ದೀನಿ, ನೀನೇನ್ ಕಲ್ತಿದ್ಯಾ, ನಿನ್ನ ಹೇಳಕ್ ನೀನ್ ಯಾರು ನೀನು ಅಂತ. ನಾನ್ ಡಾಕ್ಟರ್ ಅಲ್ಲ, ಆದ್ರೆ ನನ್ನ ಅನುಭವ, ನಾನ್ ತಿಳ್ಕೊಂಡಿರೋದು, ಬೇಕಾದ್ರೆ ಕೇಳಿ ಬೆಳೆದಿರ್ಬಿಡಿ. ಅವ್ರು ಕೇಳಲಿಲ್ಲ, ಮತ್ತೆ ಮುಂದ್ ಹೊಲಿಗೆ ಹಾಕಿದ್ರು, ಹೊರಟೋದ್ರು. ಮಾರನೇ ದಿನ ಆ ಪ್ರಾಣಿಗೆ ತೊಂದರೆ ಆಗಕ್ ಶುರು ಆಯ್ತು. ಆಮೇಲೆ ಸೀನಿಯರ್ ಡಾಕ್ಟರ್ ಬಂದ್ರು. ಸೀನಿಯರ್ ಡಾಕ್ಟರ್ ಬಂದು ನೋಡಿ, ಯಾರು ಜಾಸ್ತಿ ಹೊಲಿಗೆ ಹಾಕಿ, ತೆಗಿರಿ ವಾಪಸ್ ಹೊಲಿಗೆ ಅಂತ ಹೇಳಿ ವಾಪಸ್ ತೆಗ್ಸಿದ್ರು. ಆಮೇಲಿಂದ ಅವನ್ಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರೇಟ್ ಕೊಟ್ರು ಆ ನೀಗ್ರೋಗೆ. ಯಾವ ಶಾಲೆಗೆ ಹೋಗಿ ಕಲ್ತಿದ್ದ ಅವನು? ಬೇರೆ ವಿಷಯದಲ್ಲಲ್ಲ, ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಅಂತ ಅವನು ಯಾವ ಶಾಲೆಗೂ ಹೋಗದೆ ಏನೂ ಇಲ್ದ ಅವನ್ ಕಲ್ತ ಅಂತ ಹೇಳಿದ್ರೆ, ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಸರ್ಟಿಫಿಕೇಟ್ ಮುಖ್ಯನಾ, ಇದು ಮುಖ್ಯನಾ? ಸುಮ್ನೆ ನಿಮ್ನ ಒಂದ್ ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮ್ ಹತ್ರ ಯಾರೋ ಒಬ್ರು ಬರ್ತಾರೆ, ನಿಮ್ ಹತ್ರ ಒಂದ್ ಕೆಲ್ಸ ಇದೆ, ಕಂಪ್ಯೂಟರ್ದು ಒಂದ್ ಕೆಲ್ಸ ಇದೆ ಅಂತ ಅನ್ಕೊಳ್ಳಿ. ನಿಮ್ ಹತ್ರ ಇಬ್ರು ಬರ್ತಾರೆ, ಒಬ್ರ ಹತ್ರ ಕಂಪ್ಯೂಟರ್ ಕಲ್ತಿದ್ದಕ್ಕೆಲ್ಲ ಒಂದ್ ದೊಡ್ಡ ಫೈಲ್ ಸರ್ಟಿಫಿಕೇಟ್ ಇದೆ, ಅವರೊಬ್ರು. ಇನ್ನೊಬ್ರ ಹತ್ರ ಏನು ಇಲ್ಲ, ಖಾಲಿ ಕೈ ಬರ್ತಾರೆ. ಇಬ್ರನ್ನು ಇಂಟರ್ವ್ಯೂ ಮಾಡ್ತೀರಾ. ಆ ಸರ್ಟಿಫಿಕೇಟ್ ಇರೋರ್ಗೆ ಏನು ಕೆಲಸ ಮಾಡಕ್ ಬರಲ್ಲ, ಅದೇ ಸರ್ಟಿಫಿಕೇಟ್ ಇಲ್ದೇ ಇರೋರಿಗೆ ಕೆಲಸ ಮಾಡಕ್ ಬರುತ್ತೆ. ಈಗ ನೀವ್ ಯಾರಿಗೆ ಕೆಲಸ ಕೊಡ್ತೀರಾ? ಇರೋರು ಕೊಡ್ತೀರಾ, ಇಲ್ದೇ ಇರೋರು ಕೊಡ್ತೀರಾ? ಕೆಲ್ಸ ಬರೋರಿಗೆ ಕೊಡ್ತೀರಾ, ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಅಂತ ನೋಡಲ್ಲ. ಹಾಗಿದ್ಮೇಲೆ ನಮ್ಮ ಮಕ್ಳಿಗೆ ಸರ್ಟಿಫಿಕೇಟ್ ಇಲ್ದಿದ್ರೆ ಕೆಲ್ಸ ಸಿಗಲ್ಲ ಅಂತ ಯಾಕೆ ಹೇಳ್ತಿದೀವಿ? ನಾವೇ ಹೇಳ್ತಿದೀವಲ್ಲ ಕೆಲ್ಸ ಕೊಡ್ತೀವಿ ಅಂತ. ಯಾರಿಗೆ ಕೆಲ್ಸ ಬರುತ್ತೋ ಅವ್ರು ಕೊಡ್ತೀವಿ. ನಾವೇ ಹೇಳ್ತಿರುವಾಗ ಅಯ್ಯೋ ಸರ್ಟಿಫಿಕೇಟ್ ಇಲ್ದಿದ್ರೆ ನಮ್ಮ ಮಕ್ಳು ಏನ್ ಮಾಡ್ತಾರೆ, ನಮ್ ಯಾಕೆ ನಾವೇ ಉತ್ತರ ಹೇಳ್ತಿಲ್ವ? ಬರೀ ಈ ಸಭೆಯಲ್ಲ, ನಾನು ಹೋದ ಸಭೆಯಲ್ಲೆಲ್ಲ ಈ ಪ್ರಶ್ನೆ ಕೇಳ್ತೀನಿ. ಎಲ್ರು ಹೇಳೋದು ಅದೇ ಉತ್ತರ, ಕೆಲ್ಸ ಬರೋರ್ಗೆ ಕೊಡ್ತೀವಿ. ಮತ್ ಯಾಕೆ ಹೆದರಿಕೆ? ನೀವ್ ಹೇಗ್ ಬದುಕ್ತೀರಾ? ಯಾಕೆ ನನಗ್ ಕೆಲ್ಸ ಕೊಡೋಕೆ ಇಷ್ಟು ಜನ ಇಲ್ವಾ? ನನಗ್ ಕೆಲ್ಸ ಬರುತ್ತೆ, ನೀವ್ ಕೊಡ್ತೀರಾ, ಮತ್ ಯಾಕೆ ಹೆದರಿಕೆ? ಅದ್ರಿಂದ ಸರ್ಟಿಫಿಕೇಟ್ ನಮಗ್ ಬೇಕಾಗಿಲ್ಲ. ಸರ್ಟಿಫಿಕೇಟ್ ಅಂದ್ರೆ ದುಡ್ಡು ಕೊಟ್ಟು ಕೂಡ ಕೊಂಡ್ಕೋಬಹುದು, ಹೌದೋ ಅಲ್ವೋ ಹೇಳಿ? ಯೂನಿವರ್ಸಿಟಿಗಳಿಗೆ ಮಾನ್ಯತೆ ಇಲ್ಲದೆ ಸರ್ಟಿಫಿಕೇಟ್ ಹಂಚ್ತಾರೆ, ಅಂತ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ. ಆದ್ರೆ ನಮ್ಮ ಪ್ರತಿಭೆಯನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ ಸಾಧ್ಯ ಇಲ್ಲ, ಅದ್ ನಮ್ಮ ಒಳಗಡೆ ಇರ್ಬೇಕು, ಅದ್ ನಮ್ಮ ಅಂತಸ್ತತ್ವ. ಅದನ್ನ ತೋರಿಸಿದಾಗ ಖಂಡಿತ ಜೀವನ ನಡೆಸೋದಕ್ ಸಾಧ್ಯ ಇದೆ. ಇವತ್ತಿನ ದಿನ ಆ ನಿಂಬೆ ಹಣ್ಣು ಮಾರ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ ಹುಡುಗ ನೋಡಿ, ಅವನು ನಾಕ್ ನಿಂಬೆ ಹಣ್ಣಿಗೆ ಇಷ್ಟ ಆದ್ರೆ ಎರಡ್ ನಿಂಬೆ ಹಣ್ಣಿಗೆ ಎಷ್ಟು ಅಂತ ಕೇಳಿ ಚಕ್ ಅಂತ ಹೇಳ್ತಾರ? ಅದೇ ನಮ್ಮ ಮಕ್ಳು ಹೇಳ್ತಾರ? ಕಾನ್ವೆಂಟ್ ಹೋಗಿದ್ ಮಕ್ಳು ಹೇಳ್ತಾರ? ಹೇಳಲ್ಲ. ಯಾಕೆ ಅಂದ್ರೆ ಅವ್ರಿಗ್ ಗೊತ್ತಿಲ್ಲ, ಅವ್ನ್ ಜೀವನಕ್ ಬಿದ್ದಿದ್ದಾನೆ, ಅವನಿಗ್ ಬೇಕು ಕಲ್ತ್ಕೊಂಡಿದ್ದಾನೆ ಅವನು, ಅದವನ್ ಪ್ರತಿಭೆ ಮಾಡ್ತಾನೆ ಅವನು, ಮಾಡಕ್ ಸಾಧ್ಯ ಇದೆ. ಈ ತರದವ್ರು ಬೇಕಾದಷ್ಟು ಜನ ಇದ್ದಾರೆ. ಸರ್ಟಿ